ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಓಹೋ, ಇಲ್ಲಿವರೆಗೂ ಮುಂದುವರೆದಿದ್ದೀರಾ? ಶುಭ ಕಾರ್ಯಕ್ಕೆ 108 ವಿಘ್ನ ಅಂತೆ. ಆ ವಿಘ್ನ ನಾನೇ ಆಗಿ ನಿಮ್ಮ ಕನಸನ್ನೆಲ್ಲ ಭಗ್ನ ಮಾಡ್ತೀನಿ. ಅದು ಹೇಗೆ ಮದುವೆ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಅಯ್ಯೋ ಸಾಕು ಬಿಡೆ, ಎಷ್ಟಂತ ಕೊಡ್ತೀಯಾ? ತಗೊಳ್ಳಿ ಅತ್ತೆ, ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ನೀವು ತಿನ್ನಿ. ನಿನ್ನಂತ ಸೊಸೆ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ, ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನನ್ನ ಮಗ ಪುಣ್ಯ ಮಾಡಿದ್ದ, ನಿನ್ನಂತ ಚಿಕ್ಕಿ ಅಲ್ಲ ನಿನ್ನಂತ ತಾಯಿ ಪಡೆಯೋದಕ್ಕೆ ರಾಖಿ ಡಬ್ಬಲ್ ಪುಣ್ಯ ಮಾಡಿದ್ದ. ನೀನೇನೇ ಹೇಳು ಶರಣ್ಯ, ನನ್ನ ದೇವಸ್ಥಾನದ ಫ್ರೆಂಡ್ ಇದ್ದಾಳಲ್ಲ ದಾಕ್ಷಾಯಿನಿ, ಅವಳ ಮೊಮ್ಮಗಳು ಅಂಜಲಿ, ಅವಳೇ ನಮ್ಮ ರಾಖಿಗೆ ಸರಿಯಾದ ಜೋಡಿ. ಅದ್ ನಿಮ್ ಪ್ರಮೇಯ ಅತ್ತೆ. ಯಾಕೆ ಹಾಗಂತೀಯ? ಈ ಕಾಲದ ಮಕ್ಕಳು ನಮ್ಮ ಮಾತು ಕೇಳ್ತಾರ ಅತ್ತೆ? ಯಾರು ಕೇಳ್ತಾರೋ ಬಿಡ್ತಾರೋ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ನ ಮೊಮ್ಮಗ ಈ ಎಸ್ ಡಿ ಸುಬ್ಬಲಕ್ಷ್ಮಿ ಮೊಮ್ಮಗ ನನ್ನ ಮಾತು ಕೇಳೇ ಕೇಳ್ತಾನೆ ಅನ್ನೋ ನಂಬಿಕೆ ನನಗಿದೆ ಕಣೆ. ನಮ್ ಯಾರ ಮಾತು ಕೇಳ್ದೇ ಇರೋನು ಸಾನ್ಯ ಮಾತು ಕೇಳ್ತಾನೆ ಅಂದ್ರೆ ಅವರಿಬ್ರ ಮಧ್ಯೆ ಎಂತ ಅನ್ಯೋನ್ಯತೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಈಗ ಹೇಳಿ, ಇದನ್ನ ಫ್ರೆಂಡ್ಶಿಪ್ ಅಂತ ಹೇಳಕ್ಕಾಗತ್ತಾ? ಹೌದು ಕಣೆ, ಕ್ಲೋಸ್ ಆಗಿದ್ದಾರೆ. ಕ್ಲೋಸ್ ಆಗಿದ್ದಾರೆ ಅನ್ನ ಮಾತ್ರಕ್ಕೆ ಅವರಿಬ್ರು ಮದ್ವೆ ಆಗ್ತಾರೆ ಅಂತ ಹೇಳಕ್ಕಾಗತ್ತಾ? ಒಳ್ಳೆ ಫ್ರೆಂಡ್ಸು ಆಗಿರ್ಬೋದಲ್ವಾ? ನೋಡ್ ಶರಣ್ಯ, ಆ ದೇವ್ರು ಪ್ರತಿಯೊಂದು ಅಗಳಿನ ಮೇಲೆ ತಿನ್ನೋರ್ ಹೆಸರು ಬರ್ದಿರ್ತಾನೆ ಅಂದ್ಮೇಲೆ ಯಾವ ಹುಡುಗನ್ಗೆ ಯಾವ ಹುಡುಗಿ ಅಂತ ನಿರ್ಧಾರ ಮಾಡಿರಲ್ವಾ? ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಮಾತೇ ಇದೆಯಲ್ಲ, ನೋಡೋಣ ಬಿಡು. ಅಂಜಲಿ ಅವರೇ, ಎಷ್ಟೋ ವರ್ಷಗಳ ನಂತರ ಮತ್ತೆ ಈ ಪ್ರಾಜೆಕ್ಟ್ ನಮಗೆ ಬಂದಿದೆ. ದಾಕ್ಷಾಯಿನಿ, ಹೆದರ್ಕೋಬೇಡ ಹೆದರ್ಕೋಬೇಡ, ಬರ್ತೀವಿ ಬರ್ತೀವಿ. ರಾಖಿ ರಾಖಿ. ಡಾರ್ಲಿಂಗ್, ಏನೇ ಡಾರ್ಲಿಂಗ್? ನನ್ ಫ್ರೆಂಡು ದಾಕ್ಷಾಯಿನಿಗೆ ಮೈಲಿ ಹುಷಾರಿಲ್ವಂತೆ, ತುಂಬಾ ಸೀರಿಯಸ್ ಆಗಿದ್ದಾಳಂತೆ. ನಡಿಯಪ್ಪ ಹೋಗೋಣ. ಇರಜಿ, ನಾನು ಹೋಗ್ಬರ್ತೀನಿ, ನಿಮ್ ಬಂದ್ರೆ ಟೆನ್ಸ್ ಆಗ್ತೀಯಾ? ಏ ನಾನು ಬರ್ತೇನೆ, ನಾನು ಹೋಗ್ಬರ್ತೀನಿ, ಡೋಂಟ್ ವರಿ, ಹಾ ಹೋಗ್ಬರ್ತೀನಿ, ಕಾಲ್ ಮಾಡ್ತೀನಿ. ದೇವ್ರಿ, ಅಜ್ಜಿ 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 ಅಜ್ಜಿ, ನಾನು ರಾಕಿ ಅಜ್ಜಿ ಅಜ್ಜಿ. ಅಜ್ಜಿ 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 ಅಜ್ಜಿ, ಹ್ಮ್
ಅಜ್ಜಿ ನೀರು ಕುಡಿರಿ ಅಜ್ಜಿ. ಬಾಯ್ ತೆಗಿರಿ ಅಜ್ಜಿ. ಅಜ್ಜಿ ಅಮ್ಮ ಅಜ್ಜಿ ಮಾತಾಡಿ ಆಯಾಸ ಮಾಡ್ಕೊಬಿಡಿ, ಸ್ವಲ್ಪ ಆರಾಮಾಗ್ರಿ. ನಥಿಂಗ್ ಟು ವರಿ, ಆಸ್ಪತ್ರೆಗೆ ಹೋಗೋಣ ಬನ್ನಿ. ಬೇಡಪ್ಪ. ಅಯ್ಯೋ ಇಷ್ಟೊಂದು ಸೀರಿಯಸ್ ಆಗಿದ್ರು ಆಸ್ಪತ್ರೆಗೆ ಹೋಗೋದು ಬೇಡ ಅಂತಿದ್ದಿರಲ್ಲ, ಬನ್ನಿ ಬನ್ನಿ ಬನ್ನಿ. ಖಂಡಿತ ಬೇಡಪ್ಪ, ಇನ್ನು ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತೀನಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್. ಅಯ್ಯೋ ಅಜ್ಜಿ, ನಾನು ನಿಮ್ಮ ಮೊಮ್ಮಗಿನ ಥರ ತಾನೆ ಇದೇ ಬೇಡ ಅಂತ. ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಸ್ಪಂದಿಸಿಲ್ಲ ಅಂದರೆ ಹೇಗೆ? ಇವತ್ತೇನಾದರೂ ನೀನು ಬರೋದು ಸ್ವಲ್ಪ ಲೇಟ್ ಆಗುತ್ತಿದ್ರು ನಾನು ಇರ್ತಿದ್ದೆ ಅನ್ನೋ ನಂಬಿಕೆ ನನಗೆ ಸ್ವಲ್ಪನೂ ಇಲ್ಲ. ಈಗೇನೂ ಆಗಿಲ್ಲ ಅಲ್ವಾ? ಆರಾಮಾಗಿರಿ. ಹಲೋ ಮೈ ಡಿಯರ್ ದಾಕ್ಷಾಯಿಣಿ, ತೋಳಿ ನಿಮ್ ದರ್ಪಣ. ಥ್ಯಾಂಕ್ಸ್. ಕಾಣಿಸ್ತಾ ಇದ್ದೀನಾ? ತಗೊಳ್ಳಿ, ನಾನು ನಿಮಗೋಸ್ಕರ ಜ್ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕುಡಿದ್ರೆ ನಿಮ್ಮ ಸುಸ್ತು ಹೋಗುತ್ತೆ, ತಲೆನೋವು ಮಾಯ ಆಗ್ಬಿಡುತ್ತೆ. ತಗೊಳ್ಳಿ. ಹಲೋ, ಏನು ಹಾಗೆ ನೋಡ್ತಾ ಇದ್ದೀರಾ? ತಗೊಳ್ಳಿ. ಯಾವ ಜನದಲ್ಲಿ ನಾನು ಏನು ಪುಣ್ಯ ಮಾಡಿದ್ನೋ ಏನೋ, ಒಳ್ಳೆ ಸಮಯಕ್ಕೆ ಬಂದು ನನ್ನ ಕಾಪಾಡಿಬಿಟ್ಟೆ. ಮತ್ತೆ ಇದೇನಾ? ಇದೆ ಇದೆ, ನನಗೆ ಇಷ್ಟ ಆಗಲ್ಲ. ಸರಿ ತಗೊಳ್ಳಿ. ಬಿಡಿ, ನಾನೇ ಕುಡಿಸ್ತೀನಿ. ಸನಿರು ನಿರಿ ಸನಿರು ನಿರಿ ಸನಿಧ ನಿಧ ಪ. ಸರಿ, ನೀವು ರೆಸ್ಟ್ ಮಾಡಿ, ನಾನು ಹೋಗಿ ಬಿ ಪಿ ಟ್ಯಾಬ್ಲೆಟ್ ತಗೊಂಬರ್ತೀನಿ. ರಾಕಿ, ನನ್ನೊಬ್ಬಳನ್ನೇ ಬಿಟ್ಟು ಹೋಗ್ಬಿಡಪ್ಪ, ನನಗೆ ತುಂಬ ಭಯ ಆಗುತ್ತೆ. ಏನು ಭಯನ? ಅದು ನಿಮಗೆ ಚಾನ್ಸೇ ಇಲ್ಲ. ನೀವೆಂಥ ಧೈರ್ಯಶಾಲಿ ಅಂತ ನನಗೆ ಗೊತ್ತು. ನನಗೂ ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನಮ್ಮ ಎಸ್ ಟಿ ಸುಬ್ಬಲಕ್ಷ್ಮಿ ಹೇಳ್ತಾ ಇರ್ತಾರೆ. ನನಗೆ ನನ್ನ ಬಗ್ಗೆ, ನಾನು ಸಾಯ್ತೀನಿ ಅಂತ ಭಯ ಇಲ್ಲಪ್ಪ. ನಾನು ಸತ್ತರೆ ನನ್ನ ಮೊಮ್ಮಗಳು ಒಂಟಿ ಆಗ್ಬಿಡ್ತಾಳಲ್ಲ ಅನ್ನೋದೇ ಭಯ. ನಿಮ್ಮಂತ ಅಜ್ಜಿನ ಪಡೆಯೋದಕ್ಕೆ ಅಂಜಲಿಯವರು ತುಂಬ ಪುಣ್ಯ ಮಾಡಿದ್ದಾರೆ. ಒಬ್ರು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ಬೇಕು ಅಂತಲೇ ದೇವರು ನಮಗೆ ಮನುಷ್ಯನ ಜನ್ಮ ಕೊಟ್ಟಿರೋದು. ನಾನು ನಿಮ್ಮ ಮೊಮ್ಮಗನ ಅಂತ ನೆನ್ಕೊಳ್ಳಿ. ನಿಮ್ಗೆ ಯಾವಾಗಾದ್ರೂ ಏನ್ ಸಹಾಯ ಬೇಕಾದ್ರೂ ನನಗೆ ಕಾಲ್ ಮಾಡಿ, ನಾನು ಬರ್ತೀನಿ. ನಿನ್ನ ತಾಯಿ ನಿನ್ನ ಅಮೃತಗಳಿಗೆ ಹೆತ್ತಿದ್ದಾಳೆ ಅಂತ ಅನ್ಸತ್ತೆ. ಅದಕ್ಕೆ ನಿನ್ನ ಮಾತು ನಿನ್ನ ಮನಸ್ಸು ಅಮೃತ ಇದ್ದಾಗೆ ಇದೆ. ನಿನ್ನಂತ ಮಕ್ಕಳಿದ್ರೇನೆ ಮನುಷ್ಯರಿಗೂ ಮನುಷ್ಯತ್ವಕ್ಕೂ ಬೆಲೆ. ಸರಿ, ನಾನೇನು ಹೋಗ್ಬರ್ತೀನಿ. ಅಯ್ಯೋ, ನೀನ್ ಮಾಡದೆ ಮರ್ತುಬಿಟ್ಟೆ. ಹ್ಮ್
ಏನಜ್ಜಿ ಇನ್ನು ಹೀಗೆ ಕೂತಿದ್ರಾ? ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡೋದ್ ಬಿಟ್ಟು. ಯಾಕಜ್ಜಿ ಏನಾಯ್ತು? ಇದುವರೆಗೂ ನನ್ನ ಮೊಮ್ಮಗಳಿಂದ ಒಂದು ಫೋನು ಬರಲಿಲ್ಲ. ನಾನೇ ಫೋನ್ ಮಾಡಿದ್ರು ಅವಳು ತೆಗಿಲಿಲ್ಲ. ನನಗೇನಾಗಿದೆ ಅಂತಾನೆ ಅವಳು ಗೊತ್ತಿಲ್ಲ ಅನ್ಸತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಾ ಇರೋದು ಇದೇ ತಪ್ಪು. ಕೆಲ್ಸ ಕೆಲ್ಸ ಅಂತ ನಮ್ಮವ್ರನ್ನೇ ನಾವು ಮರಿತಾ ಇದೀವಿ. ಅಜ್ಜಿ, ಅವ್ರು ಯಾವ ಸಿಚುವೇಶನ್ ಅಲ್ಲಿದ್ದಾರೋ ಏನೋ, ನಿಮಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವ್ರಿಗೂ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ. ನಿಮ್ಗೆ ಏನಾದ್ರೂ ಹೀಗಾಗಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಓಡ್ಕೊಂಡು ಬಂದ್ಬಿಡ್ತಾರೆ.